अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गांच वंदे भारतमातरं। टीवी विक्रमवाहिनिय समस्त गीता चिंतकरिगे हृत्पूर्वकवाद वंदनेगळु। 18ನೇ ಅಧ್ಯಾಯದ ಮೊದಲ ಅರ್ಜುನನ ಪ್ರಶ್ನೆ ಇದ್ದದ್ದು ಎಲ್ಲರೂ ಕರ್ಮದ ಬಗ್ಗೆ ಮಾತಾಡ್ತಾ ಕರ್ಮ ಸನ್ಯಾಸ ಕರ್ಮ ತ್ಯಾಗ ಅನ್ನುವ ಮಾತುಗಳನ್ನು ಆಡ್ತಾರೆ। ಇದು ಪರ್ಟಿಕ್ಯುಲರ್ ಆಗಿ ಕೆಲವು ಕಡೆ ಸನ್ಯಾಸ ಅಂತ ಹೇಳಿದ ಹಾಗಿದೆ, ಕೆಲವು ಕಡೆ ತ್ಯಾಗ ಅಂತ ಹೇಳಿದ ಹಾಗಿದೆ। ಇನ್ ಜನರಲ್ ಮೇಲ್ನೋಟಕ್ಕೆ ನೋಡ್ತಾ ಹೋದಾಗ ಅದು ಸುಮ್ಮನೆ ಒಂದು ಸಾಮಾನ್ಯವಾದ ಎರಡು ಪದಗಳು ಅಂತ ಅನ್ನಿಸಿದ್ರು ಸ್ಥಳಭೇದದಿಂದ ಅದರಲ್ಲಿರುವ ಅರ್ಥಭೇದವೂ ಕೂಡ ಇದೆ ಅನ್ನೋದು ಗಮನಕ್ಕೆ ಬರುತ್ತೆ। ಅದರಿಂದಾಗಿ ಕೃಷ್ಣನ ಹತ್ರನೇ ಡೈರೆಕ್ಟ್ ಆಗಿ ಕೇಳುವುದು ಉತ್ತಮ ಅಂತ ಅರ್ಜುನ ತನ್ನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಯನ್ನು ಗುರುಗಳ ಹತ್ರ, ಅಂದರೆ ಅದೊಂದು ರೀತಿ ಗುರುಗಳ ಹತ್ರ ಪ್ರಶ್ನೆ ಕೇಳುವಾಗ ಸ್ವಲ್ಪವೂ ಒಳಗಿನಿಂದ ಅಯ್ಯೋ ಕೇಳಲೇ ಬೇಡವಾ, ಕೇಳಿದ್ರೆ ಏನು ಅನ್ಕೋತಾರ ಏನು, ಗುರುಗಳ ಹತ್ರ ಯಾವ ಸಂಕೋಚ ದಡ್ಡ ಅಂತಂದರೆ ಅವ ಬಯಸ್ಕೊಂಡ್ರೆ ಆಯಿತು, ಅದರಲ್ಲಿ ಯಾವ ಬೇಜಾರು ಇರಬಾರ್ದು। ತಿಳಿದುಕೊಳ್ಳದೆ ಅಥವಾ ಪ್ರಯತ್ನವನ್ನೇ ಮಾಡದೆ ಅಥವಾ ಅವರನ್ನೇ ಪರೀಕ್ಷಿಸುವ ದೃಷ್ಟಿಯಿಂದ ನಾವು ಪ್ರಶ್ನೆ ಮಾಡಬಾರ್ದು ಅಂತ ಬಿಟ್ಟರೆ ಬಂತು ಪ್ರಶ್ನೆ ಒಳಗಿನಿಂದ ನಿಜವಾದ ಇದರ ಅಂತರಂಗ ಏನು ಅಂತ ತಿಳಿಯುವ ಆಸಕ್ತಿ ಹುಟ್ಟಿತು, ಕೇಳಿದರೆ ಏನೂ ತಪ್ಪಿಲ್ಲ ಅನ್ನುವ ಒಂದು ವಾತಾವರಣವನ್ನು ಅರ್ಜುನನ ಈ ಪ್ರಶ್ನೆ ನಿರ್ಮಾಣ ಮಾಡುತ್ತೆ। ಕೇಳಿದ ಪೃಥಕ್ ಕೇಶಿ ನಿಸೂದನ, ಇದು ಪೃಥಕ್ ಅದು ಬೇರೆ ಅನ್ನುವ ರೀತಿಯಲ್ಲಿ ಮಾತು ಹೇಳ್ತಾರೆ। ಏನದು, ನನಗೆ ಅದರ ತತ್ವ ಇಚ್ಛಾಮಿ, ಅದರ ತತ್ವವನ್ನು ತಿಳ್ಕೊಳ್ಬೇಕು ಅಂತ ನನಗೆ ಬಯಕೆ ಇದೆ, ಅದರ ವಿವರವನ್ನು ಕೊಡು ಅಂತ। ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ವಿಚಕ್ಷಣಾಃ ಕರ್ಮತ್ಯಾಗಂ ಕರ್ಮ ಫಲತ್ಯಾಗಂ ತ್ಯಾಗಂ ಇತ್ಯಾಹು। ಕರ್ಮ ಸನ್ಯಾಸ ಅಂದರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ, ತುಂಬ ಚೆನ್ನಾಗಿ ಎರಡು ವ್ಯಕ್ತಿಗಳು ಈ ವಿವರವನ್ನು ಹೀಗೆ ಕೊಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ। ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ, ಎಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾನೆ। ಈ ಕೆಲವೊಮ್ಮೆ ಕೆಲವು ಕರ್ಮಗಳಿಂದ ಏನು ಲಾಭ ಇಲ್ಲ, ಲಾಭ ಇಲ್ಲ ಅಂದರೆ ಲೌಕಿಕವಾದ ಲಾಭ ಇದೆ, ಆದರೆ ಅದು ಮತ್ತೆ ಮತ್ತೆ ನಮ್ಮನ್ನು ಕರ್ಮದ ಗಂಟಿನಲ್ಲಿ ಸಿಲುಕಿಸುತ್ತೆ, ಅದರಿಂದ ಸಾಧನೆಗೆ ಬೇಕಾದ್ದೇನಿಲ್ಲ, ಸೌಖ್ಯ ಬರುತ್ತೆ, ಸಂತೋಷ ಆಗುತ್ತೆ, ಇನ್ನೂ ಏನೋ ಒಂದು ಹೊಸ ಕರ್ಮದ ಗಂಟಿಗೆ ಕಾರಣ ಆಗುತ್ತೆ ಅನ್ನುವುದು ಕಾಮ್ಯ ಕರ್ಮ। ಮೂರು ಥರದ ಕರ್ಮ ಅಂತ ನಾನು ಹಿಂದೆ ಒಮ್ಮೆ ಹೇಳಿದ್ದೆ, ನಿತ್ಯ ನೈಮಿತ್ತಿಕ ಕಾಮ್ಯ ಅಂತ। ನಿತ್ಯ ಅಂದರೆ ಮಾಡಲೇಬೇಕಾದದ್ದು, ನೈಮಿತ್ತಿಕ ಅಂದರೆ ಯಾವುದೋ ನಿಮಿತ್ತದಿಂದ ಒದಗಿ ಬರುವಂಥದ್ದು। ನಿತ್ಯ ಅಂತಂದಾಗ ಈಗ ನಿತ್ಯ ಸೂರ್ಯನಿಗೆ ವಂದನೆ ಮಾಡಬೇಕು, ವಂದನೆ ಮಾಡಬೇಕಷ್ಟೇ, ಅದು ಮಾಡಿದ್ರಿಂದ ಏನು ಫಲ ಅಂತ ಕೇಳುವ ಹಾಗಿಲ್ಲದೇ ಇರುವ ವಂದನೆಗಳನ್ನು ಗೌರವವನ್ನು ಅರ್ಪಿಸುವುದನ್ನು ದೊಡ್ಡವರಿಗೆ ನಿತ್ಯ ನಮಸ್ಕಾರ ಮಾಡಬೇಕು, ಅವ್ರು ಹೇಳ್ತಾರೆ ಫಲ, ಆದರೆ ಅದು ಫಲದ ಉದ್ದೇಶದಿಂದ ಹೇಳೋದು, ಅದೆಲ್ಲ ಕರ್ತವ್ಯ, ನಿತ್ಯ ಮಾಡಬೇಕಾದ, ಅದರಿಂದ ಏನು ಊಟ ಮಾಡಬೇಕು, ಊಟ ಮಾಡೋದ್ರೆ ಹಸಿವು ನೀಗುತ್ತೆ ಅನ್ನೋದು ಸರಿ, ಅದರಿಂದ ಒಂದು ವಿಶೇಷ ಫಲದಕ್ಕೊಂದು ಬಹುಮಾನ ಹಾಗಿಟ್ಟು ನಿತ್ಯ ಮನೆಯಲ್ಲಿ ಯಾರು ಚೆನ್ನಾಗಿ ಊಟ ಮಾಡ್ತಾರೋ ಅವ್ರಿಗೆ ಬಹುಮಾನ ಕೊಡ್ತೇವೆ ಅಂತ ಊಟ ಮಾಡಿಸೋದಲ್ಲ, ಊಟ ಅನ್ನೋದು ಪ್ರತಿಯೊಬ್ಬರಿಗೂ ಅನಿವಾರ್ಯ ಮತ್ತು ಅದು ಆ ಹೊತ್ತಿಗೆ ಮಾಡಬೇಕಾದ, ಅದರಲ್ಲಾದರೂ ಒಂದು ಹಸಿವು ನೀಗುವುದು ಅನ್ನೋ ಒಂದು ಫಲ ಇದೆ। ಇನ್ನು ಕೆಲವು ಕರ್ತವ್ಯಗಳನ್ನು ನಾವು ಮೇಲ್ನೋಟಕ್ಕೆ ನೋಡುವಾಗ ಅದರಲ್ಲಿ ಯಾವುದೇ ಫಲವನ್ನು ನಾವು ನೋಡುವುದಿಲ್ಲ, ಆದರೂ ಅದನ್ನು ಮಾಡಬೇಕು ಅಂತ ಯಾವುದನ್ನು ಹೇಳ್ತೇವೋ ಅದನ್ನು ನಿತ್ಯ। ಗ್ರಹಣ ಮೊದಲಾದ ನಿಮಿತ್ತಗಳು ಬಂದಾಗ, ಏನಾದರೂ ವಿಶೇಷವಾದ ಒಂದು ಘಟನೆ ನಡೆದಾಗ ಮಾಡಬೇಕಾದ ಕಾರ್ಯಗಳು ಅಂತ ಒಂದಿಷ್ಟನ್ನು ಧರ್ಮಶಾಸ್ತ್ರಗಳು ಹೇಳುತ್ತವೆ, ಅದನ್ನು ನೈಮಿತ್ತಿಕ ಕರ್ಮ ಅಂತಾರೆ। ಇದೆರಡು ಬಿಟ್ಟು ನಮಗೇನೆ ಏನೋ ಒಂದು ಬಯಕೆ, ಹಾಗಾಗಬೇಕು, ಇನ್ನೊಂದು ಫಲ ಸಿಗಬೇಕು, ಕೆಲಸ ಪರ್ಮನೆಂಟ್ ಆಗಬೇಕು, ಒಳ್ಳೆ ಜಾಗ ಸಿಗಬೇಕು, ಒಳ್ಳೆ ಕ್ಷೇತ್ರದಲ್ಲಿ ನಾನು ವೃದ್ಧಿ ಹೊಂದಬೇಕು, ಏನೇನು ನಮ್ಮ ನೂರಾರು ಆಸೆಗಳದ್ದೇನು ಪಟ್ಟಿ ಕೊಡಲಿಕ್ಕಾಗತ್ತಾ, ನೂರಾರು ಸಾವಿರಾರು ಕರ್ಮಗಳಿವೆ, ಆ ಕರ್ಮದ ಉದ್ದೇಶ ಏನು ಅಂದರೆ ಅದು ಕರ್ತವ್ಯದ ದೃಷ್ಟಿಯಲ್ಲ, ನಮಗೆ ಏನೋ ಒಂದು ಆಸೆ ಹುಟ್ಟಿ ಅದನ್ನು ಮಾಡುವಂಥದ್ದು, ಬಯಕೆಗಳ ಬೆನ್ನಟ್ಟಿ ಮಾಡಿದ ಕರ್ಮಗಳನ್ನು ಕಾಮ್ಯ ಕರ್ಮ ಅಂತ ಹೇಳ್ತಾರೆ। ಸಾಧನೆಯ ಮಾರ್ಗದಲ್ಲಿ ಸ್ವಲ್ಪ ನಾವು ವೇಗವನ್ನು ಪಡೀಬೇಕು ಅಂತಾದರೆ ಆದಷ್ಟು ಹೊಸ ಕರ್ಮಗಳು ಹುಟ್ಟದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕಾಗುತ್ತೆ। ಮತ್ತೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವ ಕರ್ಮವನ್ನು ಮತ್ತೆ ಮತ್ತೆ ಮಾಡಬಾರ್ದು। ನಮಗೇನು ಬೇಕು ಅಂತ ಅವನಿಗೆ ಗೊತ್ತಿದೆ, ಕೊಡುವವನಿಗೆ ಅದನ್ನು ಕೇಳಿ ಅವನು ಕೊಡುವಂಥದ್ದು ನಾವು ಕೇಳಿದ್ದು ಸೇರಿ ಮತ್ತಷ್ಟು ದೀರ್ಘಕಾಲದ ಪ್ರಯಾಣವಾಗುವ ಹಾಗೆ ಇಲ್ಲೇ ಒದ್ದಾಡುವ ಹಾಗೆ ಆಗಬಾರ್ದು। ಇದಕ್ಕಿಂತ ದಾಟಿ ಆಚೆಗೆ ಸಂಸಾರದ ವ್ಯಥೆಗಳಿಂದ ನೋವುಗಳಿಂದ ವೇದನೆಗಳಿಂದ ಪಾರಾಗುವುದಕ್ಕೆ ಮಾಡಬೇಕಾದ ಪ್ರಯತ್ನವನ್ನು ಕಾಮ್ಯಕರ್ಮಗಳ ತ್ಯಾಗದ ಹಿನ್ನೆಲೆಯಲ್ಲಿ ಕೃಷ್ಣ ಇಲ್ಲಿ ಹೇಳಿದ್ದು, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಃ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಕವಯಃ। ಕೃಷ್ಣ ಹೇಳಿದ್ದರಲ್ಲಿ ಒಂದು ಆ ಶಬ್ದದಲ್ಲೊಂದು ಔಚಿತ್ಯ ಇದೆ, ಅಲ್ಲಿ
ಅವನೆಲ್ಲ ಹೇಳೋದು ಔಚಿತ್ಯವೇ ಆದರೆ ನಾವು ಗುರುತಿಸಿದ್ರೆ ಔಚಿತ್ಯದಿಂದ ನಮಗೆ ಆ ಅರ್ಥದಲ್ಲಿ ಒಂದು ಹೆಚ್ಚಿನ ಬಲ ಬರುತ್ತೆ ಕವಿ ಅಂದ್ರೆ ಏನು ಅರ್ಥ ಕವಿ ಅಂದ್ರೆ ನಮಗೆ ಗೊತ್ತಿರೋದು ಎರಡು ಪ್ರಾಸಬದ್ಧವಾದ ಸಾಲನ್ನು ಬರೆದು ಕವನ ಬರೆದ್ರೆ ಅವನು ಕವಿ ಅಂತ ಅನಿಸಿಕೊಳ್ಳುತ್ತಾನೆ ಇದು ನಮ್ಮ ಡೆಫಿನೇಷನ್ ನಿಜವಾಗಿ ಶಾಸ್ತ್ರದಲ್ಲಿ ಹೇಳುವ ಕವಿ ಶಬ್ದದ ಅರ್ಥ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಅನ್ನುವ ಮಾತುಗಳಲ್ಲಿ ಬಂದಾಗ ಕವಿ ಅನ್ನುವ ಶಬ್ದಕ್ಕೆ ಕು ಶಬ್ದೇ ಯಾವ ಶಬ್ದವನ್ನ ಯಾವ ಅರ್ಥದಲ್ಲಿ ಪ್ರಯೋಗಿಸಬೇಕು ಅಂತ ತಿಳಿದವನು ಕವಿ ನಾವು ನಮಗೊಂದು ಪದ ಗೊತ್ತಿದೆ ಅಂತ ಒಂದು ಸರ್ತಿ ಅದರ ಪರಿಚಯ ಆದ ಮೇಲೆ ಎಲ್ಲಿ ಸಿಕ್ಕದಲ್ಲಲ್ಲ ಅದನ್ನ ಪ್ರಯೋಗ ಮಾಡಿ ನಾನು ತುಂಬಾ ತಿಳುವಳಿಕಸ್ಥ ಅಂತ ತೋರುವ ಒಂದು ಹಮ್ಮು ಬಿಮ್ಮುಗಳೆಲ್ಲ ಒಳಗೊಳಗೆ ನುಗ್ಗಿ ನುಗ್ಗಿ ಬರ್ತಾ ಇರುತ್ತೆ ಆದರೆ ಅಗತ್ಯ ಇದ್ದರೆ ಮಾತ್ರ ಅದನ್ನು ಹೇಳುವ ಅಗತ್ಯ ಇಲ್ಲದೇ ಇದ್ದಲ್ಲ ಅದನ್ನು ಯಾವತ್ತೂ ಪ್ರಯೋಗಿಸದ ಎಚ್ಚರ ಇರುವವನನ್ನು ಕವಿ ಅಂತ ಕರೀತಾರೆ ಆದರೆ ಪ್ರಯೋಗ ಮಾಡುವಾಗ ಅದರ ಅಥೆಂಟಿಸಿಟಿ ಅಂದ್ರೆ ಆ ವಸ್ತುವಿಗೆ ಆ ಹೆಸರು ಬೇಕೇ ಬೇಕು ಅಲ್ಲಿ ಅಗತ್ಯ ಇದ್ದರೆ ಮಾತ್ರ ಪ್ರಯೋಗಿಸುವಂತಹ ವ್ಯಕ್ತಿತ್ವ ಇದ್ದಾಗ ಅವನನ್ನು ಕವಿ ಅಂತಾರೆ ಅಂತಹ ಕವಿ ಸನ್ಯಾಸ ಶಬ್ದವನ್ನು ಹೇಳುವಾಗ ಕವಿಗಳು ಹೇಳ್ತಾರೆ ಕರ್ಮ ತ್ಯಾಗ ಮಾಡುವುದು ಸನ್ಯಾಸ ಮಾಡುವುದು ಅಂದ್ರೆ ಬಿಟ್ಟು ಬಿಡುವುದು ಅಂತ ಅರ್ಥಲ್ಲ ಬೇಡವಾದ ಕರ್ಮಗಳನ್ನು ಮಾಡಿ ಅಂದ್ರೆ ಕೆಸರು ಮಾಡ್ಕೊಳ್ಳೋದು ಆಮೇಲೆ ತೊಳ್ಕೊಳ್ಳೋದು ಅಲ್ಲ ಕೆಸರೇ ಮಾಡ್ಕೊಳ್ಳದ ಹಾಗೇನೆ ನಾವು ನಮ್ಮ ಕೆಲಸ ಮಾಡಬಹುದಲ್ವಾ ಒದ್ದೆ ಆಗದ ಹಾಗೇನೆ ಕೆಲಸ ಮಾಡಿಬಿಟ್ರೆ ಒಣಗಿಸುವ ಕಾರ್ಯಕ್ರಮ ಇರುವುದಿಲ್ಲಲ್ಲ ಒದ್ದೆ ಮಾಡ್ಕೊಳ್ಳೋದು ಆಮೇಲೆ ಒಣಗಿಸುವುದು ಒದ್ದೆ ಮಾಡೋದು ಆಮೇಲೆ ಒಣಗಿಸುವುದು ಅನಿವಾರ್ಯ ಒದ್ದೆ ಆಗಲೇಬೇಕಾದದ್ದು ಬೇರೆ ಒದ್ದೆ ಆಗದೆಯೂ ಮಾಡುವ ಅವಕಾಶ ಇದ್ದಾಗ ಒದ್ದೆ ಆಗದಂತೆ ಮಾಡುವುದೇನಿದೆ ಅದೇ ಕಾಮ್ಯ ಕರ್ಮಗಳ ನ್ಯಾಸ ಅದನ್ನು ಸನ್ಯಾಸ ಅಂತ ಕರೀತಾರೆ ಸರ್ವಕರ್ಮ ಫಲತ್ಯಾಗಂ ಇದು ಸರ್ವಕರ್ಮ ಅಂದ್ರೆ ನಾವು ಮಾಡಲೇಬೇಕಾದದ್ದು ಇದು ಮಾಡದೇ ಇದ್ದರೆ ಯಾರು ಕೇಳೋರಿಲ್ಲ ಕಾಮ್ಯ ಕರ್ಮಗಳನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳೋರಿಲ್ಲ ಆದರೆ ನಿತ್ಯ ಕರ್ಮಗಳನ್ನು ನೈಮಿತ್ತಿಕ ಕರ್ಮಗಳನ್ನು ಮಾಡದೇ ಇದ್ದರೆ ಸಮಸ್ಯೆ ಆಗುತ್ತೆ ಊಟ ಮಾಡಲಿಲ್ಲ ಅಂದರೆ ಕೃಷಿ ಆಗ್ತಾನೆ ಆದರೆ ಅದು ಕರ್ಮ ಮಾಡಲೇಬೇಕು ಅನಿವಾರ್ಯ ಅದೇ ಕರ್ಮವನ್ನು ಮಾಡುವಾಗ ಅದರ ಫಲದ ಯೋಚನೆ ಇಲ್ಲದೆ ಮಾಡಲೇಬೇಕಾದ ಕರ್ತವ್ಯದ ದೃಷ್ಟಿಯಲ್ಲಿ ಪರಮಾತ್ಮನ ಪ್ರೀತಿ ಕರ್ಮಣ್ಣೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಕೃಷ್ಣ ಹೇಳಿದ್ದು ತ್ಯಾಗದ ಬಗ್ಗೆ ಹಾಗಾಗಿ ಸರ್ವಕರ್ಮ ಫಲತ್ಯಾಗ ಕರ್ಮತ್ಯಾಗ ಹೇಳಿಲ್ಲ ಫಲತ್ಯಾಗ ಅಂದರೆ ಫಲವನ್ನೇ ಬಿಡುವುದು ಅಂತಲೂ ಅರ್ಥ ಅಲ್ಲ ಇದೇ ಫಲ ಬೇಕು ಹೀಗೆ ಫಲ ಬೇಕು ಅಂತ ನಾವೇ ಅದಕ್ಕೊಂದು ಬೌಂಡ್ರಿ ಹಾಕಬಾರ್ದು ಅಂತ ಫಲ ಇದ್ದೇ ಇರುತ್ತೆ ಚೆಂಡು ಗೋಡೆಗೆ ಎಸೆದ ಮೇಲೆ ಜೋರಾಗಿ ಅದು ಪುಟಿದು ಬಂದೇ ಬರುತ್ತೆ ನಾ ತೂತು ಮಾಡಿ ಎಸರೆ ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಕರ್ಮದಲ್ಲಿ ಲೋಪ ಇದೆ ಅಂತ ಅರ್ಥ ನಮ್ಮ ಕರ್ಮದಲ್ಲಿ ಒಳಗೆ ಗಾಳಿ ತುಂಬಿದೆ ನಮ್ಮ ನಿಷ್ಠೆ ತುಂಬಿದೆ ಅದನ್ನು ನಾವು ಚೆಂಡನ್ನಾಗಿ ಹೊರಗೆ ಎಸೆದ್ರೆ ಅದು ಮರಳಿ ಪುಟಿದು ನಮಗೆ ಬಂದು ಫಲವನ್ನು ಕೊಟ್ಟೇ ಕೊಡುತ್ತೆ ಅಂತಹ ಫಲವನ್ನು ತ್ಯಾಗ ಮಾಡುವುದೇನಿದೆ ನನಗೆ ಫಲದ ನಿರೀಕ್ಷೆಯಲ್ಲಿ ಮಾಡುವುದಲ್ಲ ಬಂದರೆ ತಗೊಳ್ಳೋದು ಫಲ ತಗೊಳ್ಬಾರ್ದು ಅನ್ನೋದ್ರ ತಾತ್ಪರ್ಯ ಕೆಲಸ ಮಾಡಬೇಕು ಆಮೇಲೆ ಏನು ಕೇಳಲೇಬಾರ್ದು ಅಥವಾ ಕೆಲಸ ಮಾಡಬೇಕು ಆಮೇಲೆ ಸಂಬಳ ತಗೊಳ್ಬಾರ್ದು ಸಂಬಳ ಕೇಳಬಾರ್ದು ಅನ್ನೋ ಅಭಿಪ್ರಾಯದಲ್ಲಿ ಅಲ್ಲಿ ಹೇಳಲೇ ಇಲ್ಲ ಸಂಬಳದ ಬಗ್ಗೆ ಯೋಚನೆ ಮಾಡದೆ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ತನ್ನಿಂತಾನೇ ಸಂಬಳ ಅವನ ಕೈಗೆ ಬರಬೇಕಾದ್ ಬಂದೇ ಬರುತ್ತೆ ನನ್ನ ಸಂಬಳ ಅಂತ ಒಂದು ಉದಾಹರಣೆ ತಗೊಂಡೆ ಹಾಗೆ ಯಾವುದೇ ಕರ್ಮ ಯಾವುದೇ ಕ್ರಿಯೆ ಯಾವುದೇ ಒಂದು ಚಟುವಟಿಕೆ ಅದು ಅದರ ನಂತರದ ಗೋಜು ತಲೆಗೆ ಬಾಧಿಸದೇ ಇದ್ದರೆ ಆಗ ಕರ್ಮ ಮಾಡುವಾಗ ನೆಮ್ಮದಿಯಿಂದ ಇರ್ತಾನೆ ಇಷ್ಟಕ್ಕಿಷ್ಟು ಬಂತು ಅಂತ ಲೆಕ್ಕ ಇರುವುದಿಲ್ಲ ಇದು ಮಾಡಿದ್ದು ನನ್ನ ಆತ್ಮತೃಪ್ತಿಗೋಸ್ಕರ ಆತ್ಮತೃಪ್ತಿಗಾಗಿ ಮಾಡುವಂತಹ ಕರ್ಮಗಳಲ್ಲಿ ಫಲವನ್ನು ನಿರೀಕ್ಷಿಸದೆ ಕರ್ಮವನ್ನು ಮಾತ್ರ ಮಾಡುವುದನ್ನೇ ತ್ಯಾಗ ಅಂತ ಕರೀತಾರೆ ಅದೇ ಪ್ರಾಹುಹು ತ್ಯಾಗಂ ವಿಚಕ್ಷಣ ಇಲ್ಲಿ ಮತ್ತೆ ವಿಚಕ್ಷಣ ಅನ್ನೋ ಶಬ್ದ ಬಳಸಿದ ಕವಿಗಳು ಅಂದರೆ ಶಬ್ದಾರ್ಥಗಳನ್ನು ಚೆನ್ನಾಗಿ ಬಲ್ಲವರು ಕವಿಗಳ ಜೊತೆಗೆ ವಿಚಕ್ಷಣರು ಅಂತ ಹೇಳಿದಾಗ ವಿಚಕ್ಷಣ ವಿವಿಧ ರೀತಿಯ ಇಂತಹ ಪ್ರಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅದರ ಅನುಭವದಿಂದ ಪಕ್ವವಾದವರು ಇಲ್ಲಿಗಿದನ್ ಶಬ್ದವನ್ನು ಬಳಸುವುದಾಯಿತು ಆ ಶಬ್ದವನ್ನು ಬಳಸಿದ ನಂತರ ಅದು ಕಾರ್ಯರೂಪಕ್ಕೆ ಬರುತ್ತಲ್ವ ಕಾರ್ಯರೂಪಕ್ಕೆ ಬರುವಾಗ ಇಂಥದ್ದೇ ಕಡೆಯಲ್ಲಿ ಇಂಥದ್ದೇ ಕರ್ಮವನ್ನು ಮಾಡಬೇಕು ಹೇಗೆ ಶಬ್ದವನ್ನು ಬಳಸಬೇಕು ಅಂತ ಗೊತ್ತಿರುತ್ತೋ ಹಾಗೆ ಕರ್ಮವನ್ನು ಎಲ್ಲಿ ಮಾಡಿದರೆ ಅದು ಸರಿಯಾದ ಫಲ ಕೊಡುತ್ತೆ ಅಥವಾ ಎಲ್ಲಿ ಮಾಡಿದರೆ ಅದು ನಿಜವಾಗಿಯೂ ಕೂಡ ಯಶಸ್ವಿಯ ತನಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ ಯಶಸ್ವಿತನವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ತಿಳಿದವ ವಿಚಕ್ಷಣ ಹಾಗಿದ್ರೆ ವಿಚಕ್ಷಣೆ ಹೇಳ್ತಾನೆ ಸರ್ವಕರ್ಮ ಫಲತ್ಯಾಗಂ ನೀನು ತಲೆ ಕೆಡಿಸ್ಕೊಳ್ಬೇಡ ಕೆಲಸ ಮಾಡಿದರೆ ಅದಕ್ಕೆ ಫಲ ಇದ್ದೇ ಇದೆ ಕೆಲಸದಲ್ಲಿ ಪರ್ಫೆಕ್ಷನ್ ಅನ್ನು ನೋಡೋಣ ಹೊರತು ಕೆಲಸದ ನಂತರದ ಫಲದ ಬಗ್ಗೆ ಪರ್ಫೆಕ್ಟ್ ಆಗೋದು ಹೀಗೆ ಬರಬೇಕು ಅಂತ ನಾವು ಚೌಕಟ್ಟು ಹಾಕೊಳ್ಳೋದು ಬೇಡ ಪ್ರಕೃತಿಯಲ್ಲಿ ತಾನು ಯಾವುದನ್ನು ಇಟ್ಕೊಳ್ಳಲ್ಲ ಮನುಷ್ಯ ಮಾಡಿದ ಪ್ರತಿಯೊಂದು ಕರ್ಮವನ್ನು ಅದನ್ನು ಮುಮ್ಮಡಿ ನೂರು ಮಡಿ ಮಾಡಿಯೇ ಕೊಡುತ್ತೆ ನಾವು ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದನ್ನು ಕೊಡುತ್ತೆ ಒಳ್ಳೇದು ಮಾಡಿದರೆ ಒಳ್ಳೇದನ್ನು ಕೊಡುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಕರ್ಮತ್ಯಾಗ ಕರ್ಮ ಸನ್ಯಾಸಗಳ ಬಗ್ಗೆ ಅರ್ಥವನ್ನು ಮಾಡಿಕೊಳ್ಬೇಕು ಅಂತ ಕೃಷ್ಣ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ ಮತ್ತಷ್ಟು ವಿಷಯಗಳನ್ನು ಕೃಷ್ಣ ಈ ಕರ್ಮ ಸನ್ಯಾಸದ ತ್ಯಾಗ ಅಂದರೆ ಏನು ಅದರ ಹಿನ್ನೆಲೆ ಏನು ಅನ್ನೋದರ ವಿವರವನ್ನು ಮತ್ತೆ ಕೊಡ್ತಾನೆ ಅದರ ಆಲೋಚನೆ ಗೊತ್ತಾದಾಗ ನಾವು ಮಾಡ್ತಾ ಇರುವ ತಪ್ಪುಗಳೇನು ಬೇಡವಾದ ಕರ್ಮಗಳನ್ನು ಮಾಡಿ ಆಮೇಲೆ ಕೈ ತೊಳ್ಕೊಳ್ಳೋದ್ರ
ದುರವಸ್ಥೆಯನ್ನು ತಪ್ಪಿಸಿಕೊಳ್ಳುವುದರ ಬಗೆಯನ್ನು ಕೃಷ್ಣ ಈ ಮೂಲಕ ನಿರೂಪಣೆ ಮಾಡಿದಂತಾಯಿತು. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.